ಬತ್ತಿ ಮಾಡುವಂತ ಮೆಷಿನ್ ಕೊಡ್ತಾ ಇದ್ದಾರೆ. ಇನ್ನೊಂದು ಜ್ಯೂಸ್ ಇಟ್ಟು ಸೀಲ್ ಮಾಡುವಂತ ಮೆಷಿನ್ ಗೆ ಟ್ರೈನಿಂಗ್ ಕೊಡ್ತಾರೆ. ಅಲ್ಲಿ ಪೇಪರ್ ಬ್ಯಾಗ್ಸ್ ಬ್ಯಾಗ್ಸ್ ಅಂದ್ರೆ ಅನಲಾಗ್ಸ್ ಮಾಡ್ಲಿಕ್ಕೆ ಕೊಡ್ತಾರೆ. ಈ ರೀತಿಯಾದಂತಹ ಸ್ವಾವಲಂಬಿ ಬದುಕಿಗಾಗಿ ನಾವು ಇಂತಹ ಪ್ರಯತ್ನಗಳು ಮಾಡ್ತೇವೆ. ಇದರಲ್ಲಿ ಕೆಲವೆಲ್ಲ ಯಶಸ್ವಿ ಆಗಿದೆ, ಕೆಲವೆಲ್ಲ ಆಗ್ತಾ ಇಲ್ಲ. ಯಾಕಂದ್ರೆ ಅವನು ಕೂಡ ನಮ್ಮ ಅಷ್ಟೇ ಇಂಟ್ರೆಸ್ಟ್ ಇದ್ದು ಅವನು ಎಂತ ಅವನು ಮುಂದುವರಿಸ್ಕೊಂಡು ಹೋಗ್ಬೇಕು. ಕೆಲವೆಲ್ಲ ಫಲಾಪುಗಳು ನಮ್ಮದು ಕಡಿಮೆ ಆಗ್ತಾ ಉಂಟು. ಯಾಕಂದ್ರೆ 6 ಜಿಲ್ಲೆಗಳನ್ನು ನಾವು ವ್ಯಾಪ್ತಿ ತಗೊಂಡಿದ್ದೇವೆ. ಚಿಕ್ಕಮಗಳೂರು ಮತ್ತು ಉತ್ತರ ಕನ್ನಡವನ್ನು ಈ ತಿಂಗಳಲ್ಲಿ ಪ್ರಯತ್ನ ಮಾಡಿದ್ದೇವೆ. 1 ತಿಂಗಳು ಆಯಿತು ಚಿಕ್ಕಮಗಳೂರಲ್ಲಿ, ಇನ್ನು ಉತ್ತರ ಕನ್ನಡದಲ್ಲಿ ಪ್ರಾರಂಭ ಮಾಡಲಿಕ್ಕಿದ್ದೇವೆ. ಸೊ ಈ ಜಿಲ್ಲೆಯಲ್ಲಿ ಇರುವಂತಹ ಆಯಾ ತಾಲೂಕುಗಳಲ್ಲಿ ಇಂಥ ಕ್ಯಾಂಪ್ಗಳನ್ನು ಮಾಡಿದಾಗ ಅವರೆಲ್ಲ ಬರ್ತಾರೆ. ಅವರಿಗೇನೋ ಅಲ್ಲಿ ಚೆಕಪ್ ಆಗುವಾಗ ಅವರಿಗೆ ಬಿ ಪಿ ಇರೋದು ಗೊತ್ತಾಗ್ತದೆ, ಶುಗರ್ ಇರೋದು ಗೊತ್ತಾಗ್ತದೆ, ಈ ಗಂಟುಗಳ ಸಮಸ್ಯೆಗಳು ಗೊತ್ತಾಗ್ತದೆ. ಮತ್ತು ಸ್ಕ್ಯಾನಿಂಗ್ ಮಾಡೋದ್ರ ಮೂಲಕ ಅವರದ್ದು ಬ್ಲ್ಯಾಡರ್ ಮತ್ತು ಕಿಡ್ನಿಯಲ್ಲಿ ಸ್ಟೋನ್ಗಳು ಇರುವಂಥದ್ದು ಕೂಡ ಸುಲಭದಲ್ಲಿ ಗೊತ್ತಾಗ್ತದೆ. ಸೊ ಅಲ್ಲಿ ಥೆರಪಿಸ್ಟ್ಗಳಿರ್ತಾರೆ, ನನ್ನ ಹಾಗೆ ಮೋಟಿವೇಶನ್ ಕೊಡುವವರು 2-3 ಜನ ಬರ್ತಾರೆ. ಉದಾಹರಣೆಗೆ ರಾಯನ್ ಫೆರ್ನಾಂಡಿಸ್ ಅಂತ ಉಡುಪಿಯವರು 8 ವರ್ಷ ಮಲಗಿದ್ರು, 9ನೇ ವರ್ಷ ಸಿ ಎಮ್ ಸಿ ವೆಲ್ಲೂರಿಗೆ ಹೋಗಿ ಅವರು ಪುನಶ್ಚೇತನ ಪಡ್ಕೊಂಡು ಬಂದರು, ರಿಹ್ಯಾಬಿಲಿಟೇಟ್ ಆಗಿ ಬಂದರು. ಅದರ ನಂತರ ಅವರು ಮಲಗಲಿಲ್ಲ. ಅವರ ವೆಲ್ನೆಸ್ ಪ್ರಾಡಕ್ಟ್ ಇದು ಈಗ ಡೀಲರ್ ಅವರು ಈ ಭಾಗದ. ಸೊ ಮೊನ್ನೆ ಅವರ ಕಂಪನಿಯಿಂದಲೇ 180 ಮಂದಿಗೆ ಮೆಡಿಕಲ್ ಕಿಟ್ಗಳನ್ನು ಬೆನ್ನುಮೂಳೆ ಮುರಿತಕ್ಕೊಳಗಾದವರಿಗೆ ಕೊಟ್ಟಿದ್ದಾರೆ. ಸೊ ಅಂಥ ನಾನು ಕೂಡ ಒಬ್ಬ ಕೃಷಿಕನಾಗಿ ಈಗ ಸೇವಾ ಭಾರತೀಯ ಈಗಿನ ಅಧ್ಯಕ್ಷ. ಅಂದರೆ ಸೇವಾಧಾಮ ಬೇಕು ಅನ್ನುವಂಥ ದೃಷ್ಟಿಯಲ್ಲಿ, ಯಾಕಂದರೆ ನನ್ನದು 21 ವರ್ಷ ಯಾರೂ ಕೂಡ ಹೇಳಲಿಲ್ಲ ನೀನು ಅಲ್ಲಿ ಎಂತ ಪುನಶ್ಚೇತನ ಕೇಂದ್ರ ಉಂಟು ಹೋಗಬೇಕು ಅಪ್ಡೇಟ್ ಆಗಬೇಕು. ನನ್ನ ಸ್ಥಿತಿ 21 ವರ್ಷ ನಂತರ ಹೇಗಿತ್ತಂದರೆ, ಅಂದರೆ 4 ವರ್ಷದ ಹಿಂದೆ ಹೇಗಿತ್ತಂದರೆ, ಗಂಟೆಗೊಮ್ಮೆ ಕ್ಯಾಥೆಟ್ರ್ ಹಾಕಬೇಕಾಗಿತ್ತು, ಕಾಲುಗಳು ಆನೆ ಕಾಲುಗಳಾಗಿ ಆಗ್ತಾ ಇತ್ತು, ಚಪ್ಪಲು ಹಾಕದೆ ಕಾಲೆಲ್ಲ ಸೊಟ್ಟಾ ಇತ್ತು. ಸೊ ಅಲ್ಲಿ ನನಗೆ ಟ್ರೈನಿಂಗ್ ಆಯಿತು. ಅವರು ಹೇಳಿದರು ಚಪ್ಪಲು ಹಾಕಬೇಕು, ಸಾಕ್ಸ್ ಇಲ್ಲಿವರೆಗೆ ಹಾಕಬೇಕು, ಡಯಟಿಂಗ್ ಮಾಡಬೇಕು, ನಿಮಗೆ ಶುಗರ್ ಬಂದಿದೆ ನೀವು ಕೇರ್ ತಗೊಳ್ಬೇಕು, ಡಯಟಿಂಗಲ್ಲಿ ಇರಬೇಕು, ಇಷ್ಟಿಷ್ಟು ದಿನದ್ದು ಎಕ್ಸಸೈಸ್ ಮಾಡಲೇಬೇಕು. ಸೊ ನಾನು ಅಲ್ಲಿ 20 ದಿನದ್ದು ನನಗೆ ಅಲ್ಲಿ ಸಿಕ್ಕಿದ್ದು. ಆ 20 ದಿನದಲ್ಲಿ ನನ್ನ ಮನಸ್ಸು ಮತ್ತು ದೇಹ ಚೇಂಜ್ ಆಯಿತು. ಪ್ಯಾಂಟ್ ಹಾಕ್ಲಿಕ್ಕೆ ಕಲಿತೆ. ಈಗ 3-4 ಗಂಟೆ ನಾನು ಒಮ್ಮೆ ಕ್ಯಾಥೆಟ್ರ್ ಹಾಕಿ ಫ್ರೀ, ಮತ್ತು ನನಗೆ ಏನು ಆಗಾಗ ಒದ್ದೆ ಆಗೋದಿಲ್ಲ, ಲುಂಗಿಗಳು ಹಾಕೋದಿಲ್ಲ, ನಾನು ಅಪ್ಡೇಟ್ ಇದೆ. ಬಾಕಿಯವರ ವಿಸಿಟಿಗೆ ಹೋಗ್ತಾನೆ. ನಮ್ಮ ತಾಲೂಕಲ್ಲಿ 90 ಜನರಲ್ಲಿ ಸುಮಾರು 30-35 ಮಂದಿಯ ಮನೆಗೆ ಹೋಗಿ ಅವರಿಗೆ ವಿಶ್ವಾಸ ತುಂಬಿಸುವ ಕೆಲಸಗಳನ್ನು ಇಡೀ ನಮ್ಮ ಟೀಮ್ ಮಾಡ್ತಾವೆ. ಆದ ಕಾರಣ ನಾಡಿದ್ದು ಏನು 2 ದಿನದ್ದು ಕ್ಯಾಂಪ್ ಉಂಟು, 27 ಮತ್ತು 28ಕ್ಕೆ. ಬೇರೆ ಬೇರೆ ಸಂಘ ಸಂಸ್ಥೆಗಳನ್ನು ನಾವು ಇಲ್ಲಿದ್ದೆ ಲೋಕಲ್ಸ್ ತಗೊಂಡಿದ್ದೇವೆ. ಸುಮಾರು 40,000 ಖರ್ಚು ಬರ್ಬೋದು. ಅಲ್ಲಿ ಕೂಡ ಅವರ ಬಿಲ್ಲು ಕೂಡ